ಕೆ ಸ್ವಾಗತ. ನಾನು ಸುಮಾ ನಂಜನಗೌಡ. ಇದೀಗ ಹೆಡ್ಲೈನ್ಸ್. ಗುಡಿಬಂಡೆಯಲ್ಲಿ ಅಲೆಮಾರಿ ಪ್ರಗತಿ ಪರಿಶೀಲನಾ ಸಭೆ. ಬಹುಪಾಲು ಇಲಾಖೆ ಅಧಿಕಾರಿಗಳು ಗೈರು. ಇಲಾಖೆ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಸಿಬ್ಬುತ್ತುಲ್ಲ. ಆಂಬುಲೆನ್ಸ್ನಲ್ಲಿ ಗರ್ಭಿಣಿಗೆ ಹೆರಿಗೆ ಮಾಡಿಸಿದ ನರ್ಸ್ಗಳು. ನರ್ಸ್ಗಳ ಮಾನವೀಯತೆಗೆ ಜನರ ಮೆಚ್ಚುಗೆ. ಪ್ರವಾಹ ಪೀಡಿತ ಗ್ರಾಮಗಳಿಗೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿಡಿ ಪಾಟೀಲ್ ಭೇಟಿ. ಭೀಮಾ ನದಿ ಪ್ರವಾಹದಿಂದ ಹಾನಿಯಾದ ಗ್ರಾಮಗಳಿಗೆ ದೋಣಿಯಲ್ಲಿ ಕುಳಿತು ವೀಕ್ಷಣೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಆಂಬುಲೆನ್ಸ್ ನಲ್ಲಿ ಗರ್ಭಿಣಿಗೆ ಹೆರಿಗೆ ಮಾಡಿಸಿದ ನರ್ಸ್ಗಳು. ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಬರುವಾಗ ದಾರಿ ಮಧ್ಯೆಯೇ ಗರ್ಭಿಣಿ ಒಬ್ಬಳಿಗೆ ಹೆರಿಗೆ ಮಾಡಿಸಿದ ಘಟನೆ ಬಾಗೇಪಲ್ಲಿ ತಾಲೂಕಿನ ಕನಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ವಿಶೇಷ ಎಂದರೆ ತಜ್ಞರು ಇಲ್ಲದೆ ನರ್ಸ್ಗಳು ಹೆರಿಗೆ ಮಾಡಿಸಿದ್ದಾರೆ. ಹೆರಿಗೆಗೆಂದು 108 ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಬರುವಾಗ ದಾರಿ ಮಧ್ಯೆಯೇ ಗರ್ಭಿಣಿ ಓರರು ಗಂಡು ಮಗುವಿಗೆ ಜನ್ಮ ನೀಡಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಹೋಬಳಿಯ ಕನಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಹೆರಿಗೆಗೆಂದು 108 ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಬರುವಾಗ ದಾರಿ ಮಧ್ಯೆಯೇ ಗರ್ಭಿಣಿ ಓರರು ಗಂಡು ಮಗುವಿಗೆ ಜನ್ಮ ನೀಡಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಹೋಬಳಿಯ ಕನಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಆಂಬುಲೆನ್ಸ್ನಲ್ಲೇ ಗರ್ಭಿಣಿಗೆ ಹೆರಿಗೆ ಮಾಡಿಸಿದ ಶುಶ್ರೂಷಕರು. ವಿಶೇಷ ಅಂದರೆ ಆಂಬುಲೆನ್ಸ್ನಲ್ಲಿ ಪ್ರಸೂತಿ ತಜ್ಞರು ಇಲ್ಲದಿದ್ದರೂ ಶುಶ್ರೂಷಕರೇ ಮಹಿಳೆಗೆ ಯಾವುದೇ ತೊಂದರೆ ಆಗದಂತೆ ಹೆರಿಗೆ ಮಾಡಿಸಿದ್ದಾರೆ. ಇಂದು ಮುಂಜಾನೆ ಸುಮಾರು 3:50 ರ ಸಮಯದಲ್ಲಿ ಗ್ರಾಮದ ಜ್ಯೋತಿ ಎಂಬುವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ತಕ್ಷಣ 108 ಆಂಬುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಆದರೆ ಆಂಬುಲೆನ್ಸ್ನಲ್ಲಿ ಶುಶ್ರೂಷಕರು ಬಿಟ್ಟರೆ ಪ್ರಸೂತಿ ತಜ್ಞರು ಇರಲಿಲ್ಲ. ಆಸ್ಪತ್ರೆಗೆ ಹೋಗುವ ದಾರಿ ಮಧ್ಯೆಯೇ ಜ್ಯೋತಿಗೆ ಹೆರಿಗೆ ನೋವು ಹೆಚ್ಚಾಗಿದ್ದು ಆಂಬುಲೆನ್ಸ್ನಲ್ಲಿದ್ದ ಪೋಷಕರು ತೀವ್ರ ಆತಂಕಗೊಂಡಿದ್ದರು. ಆದರೂ ಆಂಬುಲೆನ್ಸ್ನಲ್ಲಿದ್ದ ಶುಶ್ರೂಷಕರೇ ಧೈರ್ಯ ಮಾಡಿ ಹೆರಿಗೆ ಮಾಡಿಸಿದ್ದು ಜ್ಯೋತಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಸದ್ಯ ತಾಯಿ ಮಗುವನ್ನು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇಬ್ಬರು ಆರೋಗ್ಯವಾಗಿದ್ದಾರೆ. ಶುಶ್ರೂಷಕರಾದ ಮುರುಳಿ ಹಾಗೂ ಸೀನಪ್ಪ ತೋರಿದ ಮಾನವೀಯತೆಗೆ ಸಾರ್ವಜನಿಕರು ಅಭಿನಂದಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಸಿಬ್ಬುತ್ತುಲ್ಲಾ. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಲೆಮಾರಿ ಅರೆ ಅಲೆಮಾರಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಗುಡಿಬಂಡೆ ತಹಸೀಲ್ದಾರ್ ಸಿಬ್ಬುತ್ತುಲ್ಲಾ, ಅಲೆಮಾರಿ ಸಮುದಾಯದ ಅಭಿವೃದ್ಧಿಗಾಗಿ ಬರುವ ಅನುದಾನವನ್ನು ಬೇರೆ ಕಾಮಗಾರಿಗಳಿಗೆ ಬಳಕೆ ಮಾಡದೆ ಸಮುದಾಯದವರಿಗೆ ಸೌಲಭ್ಯಗಳಿಗೆ ಖರ್ಚು ಮಾಡಬೇಕು ಎಂದು ತಿಳಿಸಿದರು. ನಂತರ ಇದಾದಮೇಲೆ ಅಧ್ಯಕ್ಷರು ಬಾಲಕ ಮಾಡಿದ ಅಧ್ಯಕ್ಷರನ್ನು ಅವರು ನಿರ್ಮ ಮಾಡ್ತಿದ್ದೀವಿ ಎಂದು ಅನುಕೂಲವಾಗಿ ಎಲ್ಲ ಸಭೆಯ ನಂತರ ಮಾತನಾಡಿ
ಈ ಜನಾಂಗಕ್ಕೆ ಸರ್ಕಾರದ ವತಿಯಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಇಲಾಖೆಯ ಅಧಿಕಾರಿಗಳು ಪ್ರಯತ್ನ ಮಾಡಬೇಕು ಹಾಗೂ ಪ್ರತಿ 3 ತಿಂಗಳಿಗೊಮ್ಮೆ ಪರಿಶೀಲನಾ ಸಭೆಗೆ ಮಾಹಿತಿಯೊಂದಿಗೆ ತಾಲ್ಲೂಕು ಮಟ್ಟದ ಅಧಿಕಾರಿಗಳು ಬದಲಿ ವ್ಯವಸ್ಥೆ ಮಾಡದೆ ಖುದ್ದು ಹಾಜರಾಗಬೇಕು ಎಂದು ತಿಳಿಸಿದ್ದಾರೆ इन 24 इलाखे अधिकारी प्रगति परिशीलना सभे हाजर पशु संगोपने तोटगारिके कृषि रेशमे शिशु अभिवृद्धि अंगविकलक कल्याण पट्टण पंचायती सार्वजनिक शिक्षण तालूकु पंचायती अधिकारी मात्र हाजरिद्दु गैरु हाजराद इलाखे अधिकारी तिलुवळिके पत्र नीडबेकु एंदु तहसीलदार सूचने नीडिदरु ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿಸ್ತರಣಾಧಿಕಾರಿ ರಾಮಯ್ಯ ಮಾತನಾಡಿ ತಾಲ್ಲೂಕಿನಲ್ಲಿ 791 ಜನಸಂಖ್ಯೆ ಈ ಪೈಕಿ ಗೊಲ್ಲ 680 ಬುಡಬುಡಿಕೆ 30 ಅವ 81 ಜನಾಂಗದವರು ವಾಸವಿರುತ್ತಾರೆ 201 ಅಲೆಮಾರಿ ಕುಟುಂಬಗಳಿದ್ದು 82 ಕುಟುಂಬಗಳಿಗೆ ನಿವೇಶನ ಇರುತ್ತೆ ವಾಸಕ್ಕೆ ಮನೆ ಇರುವುದಿಲ್ಲ 11 ಕುಟುಂಬಗಳು ನಿವೇಶನ ರಹಿತವಾಗಿದ್ದು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಜನಾಂಗಕ್ಕೆ ಸೌಲಭ್ಯಗಳನ್ನು ಕಲ್ಪಿಸಲು ಇಲಾಖೆಯ ಅಧಿಕಾರಿಗಳು ಮುಂದಾಗಬೇಕು ಎಂದು ತಿಳಿಸಿದರು ಚಿಕ್ಕ ವಿರಾಮದ ನಂತರ ಎಲ್ಲರಿಗೂ ನಮಸ್ಕಾರ ನಾನು ದಾವಣಗೆರೆ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ ವಿಡಿಯೋ ಸಂದೇಶದ ಮುಖಾಂತರ ಒಂದು ತಪ್ಪು ಕಲ್ಪನೆಯನ್ನು ಜನರಲ್ಲಿ ಇರುವಂತದ್ದನ್ನ ನಾನು ಹೋಗಲಾಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ನಿಮ್ಮ ಎದುರುಗಡೆ ಬಂದಿದ್ದೇವೆ ಈ ಟೆಸ್ಟ್ ಮಾಡೋದ್ರೊಳಗೆ ಎರಡು ನಮೂನೆ ಅದಾವ ಎರಡು ತರ ಅದಾವ ಒಂದು ರ್ಯಾಪಿಡ್ ಟೆಸ್ಟ್ ಮಾಡ್ತೀವಿ ಇನ್ನೊಂದು ಆರ್ಟಿಪಿಸಿಆರ್ ಟೆಸ್ಟ್ ಮಾಡ್ತೀವಿ ರ್ಯಾಪಿಡ್ ಟೆಸ್ಟ್ ಅನ್ನ ನಾವು ಸಿಂಪ್ಟೊಮ್ಯಾಟಿಕ್ ಯಾರು ಇರ್ತಾರೆ ಅವರಿಗೆ ಮಾಡ್ತೀವಿ ಮತ್ತು ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಯಾರು ಇರ್ತಾರೆ ಹೈ ರಿಸ್ಕ್ ನವರು ಅವರಿಗೆ ಮಾಡ್ತೀವಿ ರ್ಯಾಪಿಡ್ ಟೆಸ್ಟ್ ಅನ್ನ ಅದರಲ್ಲಿ ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಅಂತ ಅದನ್ನ ಅಪ್ಲೋಡ್ ಮಾಡ್ತಾರೆ ಈ ಸಿಂಪ್ಟಮ್ ಇರ್ತದೆ ಕೆಮ್ ಇರ್ತದೆ ಜ್ವರ ಇರ್ತದೆ ನೆಗಡಿ ಇರ್ತದೆ ಅಥವಾ ಮೈಕೈ ನೋವು ಇರ್ತದೆ ಆದ್ರೆ ರ್ಯಾಪಿಡ್ ನೆಗೆಟಿವ್ ಅಂತ ಬರ್ತದೆ ನೆಗೆಟಿವ್ ಅಂತ ಬಂದಾಗ ಅದನ್ನ ನಾವು ಕನ್ಫರ್ಮೇಷನ್ಗೆ ಮತ್ತೆ ಆರ್ಟಿಪಿಸಿಆರ್ ಕಳಿಸ್ತೀವಿ ಅವಾಗ
ಅಲ್ಲಿ ಅದು ಅದರದ ರಿಲಯಬಿಲಿಟಿ ಅದರದ್ದು ಬಹಳಷ್ಟು ಜಾಸ್ತಿ ಇದೆ ಅನ್ನೋದ್ರಿಂದ ಅಲ್ಲಿ ರಿಸಲ್ಟ್ ಇಲ್ಲಿ ನೆಗೆಟಿವ್ ಇದ್ರೂ ಕೂಡ ಅಲ್ಲಿ ಪಾಸಿಟಿವ್ ಬರ್ತದೆ. ಇದು ಪ್ರೋಟೋಕಾಲ್ ನಮಗೆ ಹಿಂಗೆ ಹೇಳ್ತದೆ, ಸಿಂಪ್ಟಮ್ ಇದ್ದವರನ್ನ ರ್ಯಾಪಿಡ್ ಟೆಸ್ಟ್ ಮಾಡಿದ್ಮೇಲೆ ಅವ್ರು ನೆಗೆಟಿವ್ ಬಂದ್ರಂದ್ರೆ ಆರ್ ಟಿ ಪಿ ಸಿ ಆರ್ ಕೂಡ ಮಾಡಬೇಕು. ಅಲ್ಲಿ ಪಾಸಿಟಿವ್ ಬಂದ ಕೂಡಲೇ ಏ ಒಂದು ನೆಗೆಟಿವ್ ಬಂತು ಒಂದು ಪಾಸಿಟಿವ್ ಬಂತು ಏನೋ ಐತಿ ಅದರೊಳಗೆ ಏನೋ ಹಿಂಗ ಆ ತರದ್ ಏನೂ ಅಲ್ಲ. ಇದೇ ಪ್ರೋಟೋಕಾಲ್, ಇದೇ ದಾರಿ, ಇದೇ ಸರಿಯಾದ ಕ್ರಮ. ರ್ಯಾಪಿಡ್ ಟೆಸ್ಟ್ ನ ಕ್ವಿಕ್ ಆಗಿ ಡಿಟೆಕ್ಟ್ ಮಾಡಕ ಅಂತ ತಗೊಳ್ತೇವೆ. ಕೆಲವೊಂದ್ಸಲ ಅಲ್ಲಿ ನೆಗೆಟಿವ್ ಅಂತ ಬಂದಾಗ ನಾವು ಮತ್ತೆ ಆರ್ ಟಿ ಪಿ ಸಿ ಆರ್ ಕಳಿಸ್ತೇವೆ. ಆರ್ ಟಿ ಪಿ ಸಿ ಆರ್ ರಿಸಲ್ಟ್ 100% ರಿಲಯಬಲ್, ಮೋರ್ ದನ್ 90% ಅಕ್ಯುರಸಿ ಅದರೊಳಗೆ ಐತಿ ಅನ್ನುವಂಥದ್ದನ್ನ ನಮ್ಮ ಎಲ್ಲ ಎಕ್ಸ್ಪರ್ಟ್ಸ್ ಹೇಳಿರ್ತಾರೆ ಮತ್ತು ನಮ್ಮ ಐ ಸಿ ಎಂ ಆರ್ ಡೇಟಾ ಕೂಡ ಅದನ್ನ ಹೇಳ್ತದೆ. ಆ ದೃಷ್ಟಿಯಿಂದ ಈ ತಪ್ಪು ಕಲ್ಪನೆಯಿಂದ ಹೊರಗೆ ಬರಬೇಕು. ಆಮೇಲೆ ಒಂದಿಷ್ಟು ಜನ ರ್ಯಾಪಿಡ್ ಟೆಸ್ಟ್ ಇಲ್ಲಿ ಪಾಸಿಟಿವ್ ಬಂದಿರ್ತದ ಅಥವಾ ಪಾಸಿಟಿವ್ ಅಂತ ಡಿಕ್ಲೇರ್ ಆಗಿರ್ತದ, ಮತ್ತೊಂದ್ ಕಡೆ ಹೋಗಿ ಎಲ್ಲೋ ಹೋಗಿ ರಿಸಲ್ಟ್ ಅನ್ನ ಮತ್ತೆ ಮಾಡಿಸ್ಕೊಂಡು ಏನಾದ ನೆಗೆಟಿವ್ ಬಂದೈತಿ ಅಂತ ಈ ರೀತಿ ಜಗಳಗಳನ್ನ ಆ ರೀತಿ ಮಾಡ್ತಾ ಇದ್ರು. ಆ ತರದ್ ಏನೂ ಇಲ್ಲ. ರ್ಯಾಪಿಡ್ ಟೆಸ್ಟ್ ನ ನಾವು ಕ್ವಿಕ್ ಡಿಟೆಕ್ಷನ್ ಗೆ ಮಾಡ್ತೇವೆ. ಅಲ್ಲಿ ಅಕಸ್ಮಾತ್ ಸಿಂಪ್ಟಮ್ ಇದ್ರೂ ನೆಗೆಟಿವ್ ಬಂತಂದ್ರೆ ಆರ್ ಟಿ ಪಿ ಸಿ ಆರ್ ಮಾಡ್ತೇವೆ, ಅದ್ರ ರಿಸಲ್ಟ್ ಏನ್ ಬರ್ತದೆ ಅದು ಪಕ್ಕ ಅನ್ನುವಂಥದ್ದು. ಈ ತಪ್ಪು ಕಲ್ಪನೆಯಿಂದ ದಯವಿಟ್ಟು ಎಲ್ಲರೂ ಹೊರಗೆ ಬರಬೇಕು. ನಮಸ್ಕಾರ, ನಾನು ಹನುಮಂತರಾಯ, ಎಸ್ ಪಿ ದಾವಣಗೆರೆ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ COVID-19 ಈ ಯುದ್ಧದಲ್ಲಿ ನಾವೆಲ್ಲರೂ ಸರ್ಕಾರಿ ಅಧಿಕಾರಿಗಳು ಮತ್ತು ಡಾಕ್ಟರ್ಸು, ನರ್ಸಸ್ಸು, ಪ್ಯಾರಾಮೆಡಿಕಲ್ ಸ್ಟಾಫು, ಎಲ್ಲ ಇಲಾಖೆ ಅಧಿಕಾರಿಗಳು, ಕೋವಿಡ್ ವಾರಿಯರ್ಸು, ಸಾರ್ವಜನಿಕರ ಸಹಕಾರದೊಂದಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಸಾರ್ವಜನಿಕರ ಸಹಯೋಗ, ಸಾರ್ವಜನಿಕರ ಒಂದು ಸಹಕಾರ ಬಹಳ ಆಗತ್ತೆ. ಯಾಕಂದರೆ ನಾನು ಕೂಡ ಸ್ವತಃ ಕೊರೋನಾ ವೈರಸ್ನಿಂದ ಬಾಧಿತನಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ 1 ವಾರ 8 ದಿವಸಗಳ ಕಾಲ ಟ್ರೀಟ್ಮೆಂಟನ್ನು ತಗೊಂಡು ನಾನು ಗುಣಮುಖನಾಗಿ ಡಿಸ್ಚಾರ್ಜ್ ಆಗಿ ಮತ್ತೆ ಮರಳಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಸೊ ಯಾರು ಕೂಡ ಕೊರೋನಾ ಆಗಲಿ COVID-19 ಆತ್ಮ ಸ್ಥೈರ್ಯ ಕಳ್ಕೊಳ್ಳದೆ ಯಾವ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಧೈರ್ಯ ಕಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಏನು ಸರ್ಕಾರದ ಮಾರ್ಗಸೂಚಿಗಳಿದ್ದಾವೆ, COVID-19 ಗೈಡ್ಲೈನ್ಸ್ ಇದೆ, ಸಾಕಷ್ಟು ಸಾರ್ವಜನಿಕ ವಲಯಗಳಲ್ಲಿ ಹಾಗೂ ಸೋಷಿಯಲ್ ಮಾಧ್ಯಮದಲ್ಲಿ ತಿಳುವಳಿಕೆಗಳು ಮತ್ತು ಗೈಡ್ಲೈನ್ಸನ್ನು ನಾವು ಕೊಟ್ಟಿದ್ದೀವಿ, ಸರ್ಕಾರ ನೀಡಿದೆ. ಅದನ್ನು ಚಾಚು ತಪ್ಪದೆ ಫಾಲೋ ಮಾಡಬೇಕು ಮತ್ತು ಒಳ್ಳೆ ಒಂದು ದೈನಂದಿನ ಅವರ ಚಟುವಟಿಕೆಗಳು ಮತ್ತು ಒಳ್ಳೆ ಫುಡ್ಡು ಹಾಗೂ ಆಯುಷ್ ಇಲಾಖೆ ವಿಶೇಷವಾಗಿ ಹೇಳಿದಂಥ ಏನು ಕಷಾಯ ಅದೆಲ್ಲ ಮನೆಯಲ್ಲಿ ಸಾಕಷ್ಟು ನಾವು ತಯಾರು ಮಾಡಿಕೊಂಡು ಬಳಸ್ಬೋದು. ಸೊ ಇದೆಲ್ಲ ಮಾಡೋದ್ರಿಂದ ಮತ್ತು ಸರ್ಕಾರದ ಏನು ಮುಖ್ಯವಾದ ಸೂಚನೆಗಳಿದ್ದಾವೆ, ಮಾಸ್ಕ್ ಹಾಕ್ಕೊಳ್ಳೋದು, ಅದರ ಜೊತೆಗೆ ಸ್ಯಾನಿಟೈಸರ್ ಬಳಸೋದಾಗಲಿ ಅಥವಾ ಸೋಪಿನಿಂದ ಸ್ವಚ್ಛವಾಗಿ ಕೈಯನ್ನು ತೊಳ್ಕೊಳ್ಳೋದಾಗಲಿ ಅಥವಾ ಅದರ ಜೊತೆಗೆ ನಾವು ಸೋಷಿಯಲ್ ಡಿಸ್ಟೆನ್ಸ್, ಮುಖ್ಯವಾಗಿ ಸಾಮಾಜಿಕ ಅಂತರ, ಎಲ್ಲಿ ನಾವು ಮನೆಯಿಂದ ಹೊರಗಡೆ ಇದ್ದಾಗ ಅಥವಾ ಮಾರ್ಕೆಟಿಗೆ ಹೋದಾಗ ಅಥವಾ ನಮ್ಮ ಕೆಲಸದ ಸ್ಥಳಗಳಲ್ಲಿ ಎಲ್ಲ ಕಡೆ ಕೂಡ ನಾವು ಈ ಸೋಷಿಯಲ್ ಡಿಸ್ಟೆನ್ಸಿಂಗು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡಿರಬೇಕು. ತಲೆಯಲ್ಲಿ ಆ ಪರಿಜ್ಞಾನವನ್ನು ನಾವು ಇಟ್ಟುಕೊಂಡು ನಡೆದಿದೆ ಆದರೆ ಈ ಕೋವಿಡನ್ನು ನಾವು ಖಂಡಿತ ನಾವು ಡಿಫೀಟ್ ಮಾಡ್ಬೋದು. ಎಲ್ಲರೂ ಸೇರಿ ಬರೋ ದಿನಗಳಲ್ಲಿ ಇದನ್ನು ನಾವು ನಮ್ಮ ಏನು ಸಮಾಜದಲ್ಲಿ ಇವತ್ತು ನಮ್ಮ ಎಲ್ಲ ಮನೆಗಳಲ್ಲಿ ಏನು ಆವರಿಸ್ಕೊಂಡಿದೆ ಈ ಸಮಸ್ಯೆ, ಈ ರಾಷ್ಟ್ರೀಯ ವಿಪತ್ತು ಏನು ಬಂದಿದೆ ಇದು ಈವನ್ ಅಂತಾರಾಷ್ಟ್ರೀಯ ಎಲ್ಲ ದೇಶಗಳಲ್ಲಿ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ. ಇದು ಒಂದು ಪ್ಯಾಂಡಮಿಕ್ COVID-19 ನಾವು ಧೈರ್ಯವಾಗಿ ಎದುರಿಸಿ ನಾವು ಇದರಿಂದ ಗುಣಮುಖರಾಗಿ ಹೊರಗೆ ಬಂದು ಮತ್ತು ಇದನ್ನು ಅಂಟುಕೊಳ್ಳದೆ ಅಂತಂದರೆ ಅದನ್ನು ಪ್ರಿವೆನ್ಷನ್ ಕೂಡ ನಾವು ಮಾಡಿಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ ಅಂತ ಸಂಪೂರ್ಣ ನಾನು ನಂಬಿದ್ದೀನಿ. ಅದನ್ನು ನೀವು ಕೂಡ ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಮಾಡಿದ್ರೆ ಖಂಡಿತ ಅದು ಸಾಧ್ಯ ಆಗುತ್ತೆ. ಎಲ್ಲರೂ ಸೇರಿ ನಾವು ಮಾಡೋಣ, ಈ COVID-19 ಯುದ್ಧದಲ್ಲಿ ಜಯ ಸಾಧಿಸೋಣ. ನಮಸ್ಕಾರ. ನಮಸ್ಕಾರ, ನಾನು ಪದ್ಮಾ ವಸಂತಪ್ಪ, CEO ದಾವಣಗೆರೆ. ನಮ್ಮ ಸಾರ್ವಜನಿಕರಲ್ಲಿ ಒಂದು ಮನವಿ, ನಮ್ಮ ಜನ ಫೀಲ್ಡಲ್ಲಿ ಸ್ವಾಬ್ ಕಲೆಕ್ಷನ್ಗೆ ಅಂತ, ಗಂಟಲು ದ್ರವ ಕಲೆಕ್ಷನ್ಗೆ ಅಂತ ಬಂದಾಗ ಜನರ ಸಹಕಾರ ಸಿಗ್ತಾ ಇಲ್ಲ, ಬಂದು ಮುಂದೆ ಬಂದು ಅವರು ಸ್ವಾಬ್ ಕೊಡ್ತಾ ಇಲ್ಲ. ಎಲ್ಲಿ ಪಾಸಿಟಿವ್ ಬಂದಿರುತ್ತೆ ಅಲ್ಲೇ ಸುತ್ತಮುತ್ತಲೂ ನಾವು ಸ್ವಾಬ್ ಕಲೆಕ್ಷನ್ಗೆ ಅಂತ ಬರ್ತಾ ಇರೋದು. ನೀವು ನಿಮ್ಮ ಗಂಟಲು ದ್ರವ ಕೊಟ್ಟರೆ ಸೋಂಕು ಏನಾದರೂ ತಗಲಿದೆಯಾ ಇಲ್ಲ ಅಂತ ತಿಳಿಯೋಕ್ಕೆ ಸಾಧ್ಯ.
ಸೋಂಕು ಇದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿ ಬೇಗ ಗುಣಮುಖ ಮಾಡಕ್ಕೆ ಸಾಧ್ಯ. ಹಾಗಾಗಿ ನೀವು ಮುಂದೆ ಬಂದು ನಿಮ್ಮ ಗಂಟಲು ದ್ರವನ ಕೊಟ್ಟು ಸ್ವಾಪ್ ಕಲೆಕ್ಷನ್ ಅಲ್ಲಿ ಸಹಕಾರ ಕೊಟ್ಟು ಬೇಗ ಗುಣಮುಖ ಮಾಡಕ್ಕೆ ನಮಗೆ ನಿಮ್ಮ ಸಹಕಾರ ಬೇಕಂತ ಇಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದಾದರೂ ಡೌಟ್ಸ್ ಇದ್ದರೆ, ವದಂತಿಗಳು ಏನಾದರೂ ಕೇಳಿ ನೀವು ಹಿಂಜರಿತಾ ಇದ್ದರೆ, ಗುಣಮುಖ ಆದಂಥ ಜನರನ್ನ ಸಂಪರ್ಕ ಮಾಡಿ ಅವ್ರನ್ನ ಕೇಳಿ ತಿಳಿಯಿರಿ. ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಟ್ವಿ, ಏನಾದರೂ ಅವರಿಗೆ ತೊಂದರೆಗಳಾಯ್ತಾ ಅನ್ನೋದನ್ನು ತಿಳ್ಕೊಳ್ಳಿ. ಎಲ್ಲಿ ಸಾವು ನೋವಾಗಿದೆ ಅಂತಹ ಕೇಸಸ್ಸಲ್ಲಿ ಅವರು ಲೇಟಾಗಿ ನಮಗೆ ಹಾಸ್ಪಿಟ್ಲಿಗೆ ಬಂದ ಕಾರಣ ನಾವು ಅವ್ರನ್ನ ಟ್ರೀಟ್ಮೆಂಟ್ ಮಾಡಿದ್ರೇನು ಅದು ಫಲಕಾರಿ ಆಗದೆ ಸಾವುಗಳಾಗಿದೆ. ಇದನ್ನೆಲ್ಲ ತಾವು ಮನಸ್ಸಲ್ಲಿ ಇಟ್ಕೊಂಡು ಬೇಗ ಬಂದು ಟ್ರೀಟ್ಮೆಂಟ್ ತಗೋಬೇಕಾಗಿ ಕೋರ್ತಾ ಇದ್ದೀನಿ. ಸ್ವಾಪ್ ಕಲೆಕ್ಷನ್ನಲ್ಲಿ ಸಹಕಾರ ಕೊಡಿ ಅಂತ ಇನ್ನೊಂದ್ಸಲ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ವಿರಾಮದ ನಂತರ ಧ್ರುವ ನ್ಯೂಸ್ಗೆ ಸ್ವಾಗತ. ಪ್ರವಾಹ ಪೀಡಿತ ಗ್ರಾಮಗಳಾದ ಬುಯ್ಯಾರ, ಅಗರಕೇಡ, ಚಿಕ್ಕಮಣ್ಣೂರು, ಬರಗುಡಿ, ರೋಡಿಗೆ, ಕೇಡಿಗೆ, ಮಿರಿಗಿ ಮುಂತಾದ ಗ್ರಾಮಗಳ ಭೀಮಾ ನದಿ ಪ್ರವಾಹದಿಂದ ಹಾನಿಯಾಗಿದ್ದು, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿ ಡಿ ಪಾಟೀಲ್ ಅವರು ದೋಣಿಯಲ್ಲಿ ಕುಳಿತು ಪ್ರವಾಹದಿಂದ ಹಾನಿಯಾಗಿದ್ದನ್ನು ವೀಕ್ಷಣೆ ಮಾಡಿದರು. ಪ್ರವಾಹ ಪೀಡಿತ ಗ್ರಾಮಗಳಿಗೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿ ಡಿ ಪಾಟೀಲರು ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಭೀಮಾ ನದಿ ಪ್ರವಾಹದಿಂದ ಹಾನಿಯಾದ ಬುಯ್ಯಾರ, ಅಗರಖೇಡ, ಚಿಕ್ಕಮಣ್ಣೂರ, ಬರಗುಡಿ, ರೋಡಗಿ, ಖೇಡಗಿ, ಮೀರಗಿ ಮುಂತಾದ ಗ್ರಾಮಗಳಿಗೆ ತೆರಳಿ ಪ್ರವಾಹದಿಂದ ಹಾನಿಯಾಗಿದ್ದನ್ನು ದೋಣಿಯಲ್ಲಿ ಕುಳಿತು ವೀಕ್ಷಣೆ ಮಾಡಿದರು. ನಂತರ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿ ಡಿ ಪಾಟೀಲರು ಮಾತನಾಡಿದರು. ರೈತರು ಬೆಳೆತಕ್ಕಂಥ ಬೆಳೆಗಳಾಗಿರ್ಬೋದು, ಆ ಬೆಳೆಗಳು ಇವತ್ತು ಸಂಪೂರ್ಣವಾಗಿ ಇವತ್ತು ಜಲವೃತವಾಗಿವೆ. ಅಲ್ಲದೆ ಸುಮಾರು 60ಕ್ಕೂ ಹೆಚ್ಚು ಮನೆಗಳು ಕೂಡ ಇವತ್ತು ನೀರು ಹೊಕ್ಕು, ಅವು ಕೂಡ ಇವತ್ತು ನೀರು ಹೊಕ್ಕು. ಇವತ್ತು ಇಲ್ಲಿ ಚಿಕ್ಕಮಗಳೂರು ಗ್ರಾಮದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ಅದಕ್ಕಾಗಿ ತಕ್ಷಣ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ. ಇಲ್ಲಿ ಹೊಸ ಶಿಫ್ಟಿಂಗ್ ವಿಲೇಜನ್ನು ಮಾಡಬೇಕು. ಇಲ್ಲಿರ್ತಕ್ಕಂಥ ಮುಳುಗಡೆ ಇರ್ತಕ್ಕಂಥ ಚಿಕ್ಕಮಗಳೂರು ಗ್ರಾಮದ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಹಿಂದುಳಿದವರು, ಶೋಷಣೆ ಒಳಗಾಗಿರ್ತಕ್ಕಂಥ ಜನ ಇವತ್ತು ನಾವೆಲ್ಲ ತಿರುಗಾಡಿ ಪರಿಶೀಲನೆ ಮಾಡಿದಾಗ ಇವತ್ತೆಲ್ಲ 50-60 ಜನ ಇವತ್ತು ನೀರಲ್ಲಿದ್ದಾರೆ. ಅದಕ್ಕಾಗಿ ನಾನು ತಕ್ಷಣ ಇಲ್ಲಿ ಬೆಳೆ ಹಾನಿಯಾಗಿರ್ತಕ್ಕಂಥ ನೀರು, ಕಬ್ಬು, ಬಾಳೆ ಸರ್ವೆ ಮಾಡಿ ತಕ್ಷಣ ಪರಿಹಾರ ಕೊಡಬೇಕು. ಮತ್ತು ಈಗಾಗಲೇ ಇಲ್ಲಿ ಮುಳುಗಡೆ ಮನೆಯಲ್ಲಿ ನೀರು ಹೊತ್ತು ಇಲ್ಲಿರ್ತಕ್ಕಂಥ ಈ ಶಾಲೆಯಲ್ಲಿ, ಒಂದು ಚಿಕ್ಕಮಗಳೂರು ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಕಾಜಿ ಕೇಂದ್ರವನ್ನು ತೆಗೆದಿದ್ದಾರೆ. ಇಲ್ಲಿರ್ತಕ್ಕಂಥ ತಾಯಿಯಂದರು ಮಕ್ಕಳು ಇವತ್ತು ಇಲ್ಲಿ ವಸ್ತಿ ಮಾಡ್ತಿದ್ದಾರೆ. ಅದಕ್ಕಾಗಿ ಅಲ್ಲೆಲ್ಲ ನಮ್ಮ ಮನೆಗೆ ಹೋಗಿ ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ನೀರಿದೆ. ಇವತ್ತು ಅದಕ್ಕಾಗಿ ಕೂಡಲೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಸಂಬಂಧಪಟ್ಟಂಥ ಒಂದು ಹೊಸ ಜಮೀನನ್ನು ತೆಗೆದುಕೊಂಡು ಅವರಿಗೆ ಶಿಫ್ಟಿಂಗ್ ವಿಲೇಜನ್ನು ಮಾಡಬೇಕು. ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು ಅಂತ ತಿಳ್ಕೊಂಡು ಮನೆ ಇಲ್ಲದವ್ರಿಗೆ ಮನೆಗಳನ್ನು ಕೊಡಬೇಕು. ಇವತ್ತು ಆ ಬೆಳೆಯನ್ನು ನೀರಾಗಿ ಸಂಪೂರ್ಣವಾಗಿ ಇವತ್ತು ಹೊಳಿನ ಏರ್ಲಾಗತ್ತದ. ಆ ಬೆಳೆ ಅನ್ನೋದು ಹಾನಾಗಿದೆ. ಆ ಬೆಳೆ ಹಾನಿಯೇ ಕೂಡ ಇವತ್ತು ತಕ್ಷಣ ಸರ್ವೆ ಮಾಡಿ ಸುಮಾರು 400ರಷ್ಟು ಹೆಚ್ಚು ಇಲ್ಲಿ ಜಮೀನುಗಳಲ್ಲಿ ನೀರು ಹೊಕ್ಕು ಸಂಪೂರ್ಣ ಬೆಳೆ ಹಾನಿಯಾಗಿರೋದ್ರಿಂದ ರೈತ ಇವತ್ತು ಕಂಗಾಲಾಗಿದ್ದಾನೆ, ಕಾರ್ಮಿಕರು ಕಂಗಾಲಾಗಿದ್ದಾರೆ. ಇವತ್ತು ಕುರಿ ಮರಿಗಳು ಕೂಡ ಇವತ್ತು ಮೇವು ಇಲ್ಲದೆ ಮನೆ ಮುಂದೆ ಕಟ್ಕೊಂಡು ಇಲ್ಲಿ ರೋಡಿಗೆ ಬಂದು ಪಕ್ಕದಲ್ಲಿ ಇವತ್ತು ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ನಾನು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೇನೆ. ತಕ್ಷಣ ಯಾವ ರೀತಿ ಪರಿಹಾರ ಕೊಡ್ತಿರೋ ಗೊತ್ತಿಲ್ಲ. ಮಾಡಿದ್ರೆ ನಾವು ಇವತ್ತು ಗ್ರಾಮಸ್ಥರ ಜೊತೆ ಉಗ್ರವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ ತಿಳ್ಕೊಂಡು ಮತ್ತೊಮ್ಮೆ ಗ್ರಾಮಸ್ಥರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ತೇನೆ. ದಯವಿಟ್ಟು ಇಲ್ಲಿ ಬಡ ಜನರಿಗೆ ನ್ಯಾಯ ಕೊಡಬೇಕು. ಇಲ್ಲಿ ಶಾಲೆಗಳಲ್ಲಿ ಉಪಜೀವನ ಮಾಡ್ತಕ್ಕಂಥ ಅವರಿಗೆ ತಾಯಂದಿರಿಗೆ ಹೊಸ ಮನೆಗಳನ್ನು ಕಟ್ಟಿಸ್ಕೊಡ್ಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡಿ ಚಿಕ್ಕಮಗಳೂರು ಗ್ರಾಮದ ಇವತ್ತೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಊರಿನ ಹಿರಿಯರು ಕೂಡಿ ಇವತ್ತೆಲ್ಲ ಆ ಒಂದು ಶಾಲೆಯಲ್ಲಿ ಇವತ್ತು ಅವರಿಗೆ ವಾಸ್ತವ್ಯ ಉಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕಾಗಿ ತಕ್ಷಣ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಇಲ್ಲಿರ್ತಕ್ಕಂಥವ್ರಿಗೆ ಪರಿಹಾರ ಕೊಡಬೇಕು, ತಕ್ಷಣ ಸರ್ವೆ ಮಾಡಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ. ಶರನ್ನವರಾತ್ರಿ ಅಂಗವಾಗಿ ತಾಯಿ ಚೌಡೇಶ್ವರಿ ದೇವಿಗೆ ಶ್ರೀಗಂಧದ ಅಲಂಕಾರ. ದಾಸೋಹ ಭವನದ ನಿರ್ಮಾಣಕ್ಕೆ ದಾನಿಗಳಾದ ಕೆಆರ್ ನಾಗರಾಜ್ ಶೆಟ್ಟಿ ದಂಪತಿಗಳಿಂದ ಭೂಮಿ ಪೂಜೆ ನೆರವೇರಿಸಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆ ಅಭಿಷೇಕ ಸಲ್ಲಿಸಲಾಯಿತು.
ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶರನ್ನವರಾತ್ರಿಯ ಅಂಗವಾಗಿ ತಾಯಿ ಚೌಡೇಶ್ವರಿ ದೇವಿಯನ್ನು ಶ್ರೀಗಂಧದಲ್ಲಿ ಅಲಂಕರಿಸಲಾಗಿತ್ತು ಜುಡಾಯೇ ಮಹಾವೇಂಕರೇ ಮಹಾಶಂಭವೇ ಮಹಾಶಿವಾನ್ ಮಹಾಶುಭಂ ಮಹಾಭಾರತಿನ್ ಮಹಾಗೌರೇ ಮಹಾಕಾಳಿಯೇ ಮಹಾದುರ್ಗೇ ಮಹಾಷ್ಟಲಕ್ಷ್ಮೀ ಮಹಾಷ್ಟಪ್ರಭಾ ಮಹಾಸಿಂಹಾಸನೇ ಮಹಾಲೋಕಪೂರಿತಾಯ ಮಹಾಶಕ್ತಿ ಮಹಾಜಗದ್ರೂಪಿಣೀ ಇದೇ ಸಂದರ್ಭದಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ದಾಸೋಹ ಭವನಕ್ಕೆ ದಾನಿಗಳಾದ ಶ್ರೀಮತಿ ಶ್ರೀ ಪರಿಮಳ ಕೆಆರ್ ನಾಗರಾಜ ಶೆಟ್ಟಿ ಭೂಮಿ ಪೂಜೆ ನೆರವೇರಿಸಿದರು ಶರನ್ನವರಾತ್ರಿಯ ಅಂಗವಾಗಿ ತಾಯಿ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಲೋಕ ಕಲ್ಯಾಣಾರ್ಥಕವಾಗಿ ವಿಶೇಷ ಪ್ರಾರ್ಥನೆಯನ್ನು ನಡೆಸಲಾಯಿತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ದಾಸೋಹ ಭವನದ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದ್ದು ಕ್ಷೇತ್ರದ ಶಾಸಕರಾದ ರಾಜ್ಯದ ಪೌರಾಡಳಿತ ರೇಷ್ಮೆ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಅವರು ತಮ್ಮ ಶಾಸಕರ ಅನುದಾನದಲ್ಲಿ ದಾಸೋಹ ಭವನದ ನಿರ್ಮಾಣಕ್ಕೆ 10 ಲಕ್ಷ ರು ನೀಡುವ ವಾಗ್ದಾನ ನೀಡಿದ್ದು ಮೊದಲ ಕಂತಾಗಿ 5 ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ ದಾನಿಗಳು ಹಾಗೂ ಭಕ್ತಾದಿಗಳು ದಾಸೋಹ ಭವನದ ನಿರ್ಮಾಣಕ್ಕೆ ಉದಾರವಾಗಿ ಧನ ಸಹಾಯ ಮಾಡಬೇಕು ಎಂದು ಮನವಿ ಮಾಡಿದ ದಾಸೋಹ ಭವನ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಉದ್ಯಮಿ ಕೆಆರ್ ಚಂದ್ರಶೇಖರ್ ಸಿಮೆಂಟ್ ಮರಳು ಕಬ್ಬಿಣ ಸೇರಿದಂತೆ ವಸ್ತುಗಳ ರೂಪದಲ್ಲಿಯಾದರೂ ದಾನಿಗಳು ಉದಾರವಾಗಿ ಸಹಾಯ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು ಕೆಆರ್ಪೇಟೆಯ ಶ್ರೀ ಚೌಡೇಶ್ವರಿ ತಾಯಿಯ ಪಾದಾರವಿಂದಗಳಲ್ಲಿ ನನ್ನ ನಮನಗಳು ಈ ದಿನ ನಾವು ಚೌಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಪ್ರಸಾದ ನಿಲಯವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಕಾಮಗಾರಿಯನ್ನು ಶುರು ಮಾಡಿಕೊಂಡಿದ್ದೇವೆ ಆದ್ದರಿಂದ ಭಕ್ತಾದಿಗಳಲ್ಲಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳೋದೇನಂತಂದರೆ ತಾವುಗಳು ತಾಯಿಯ ಚೌಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಿ ತಮ್ಮ ತನು ಮನ ಧನ ಸಹಾಯಗಳನ್ನ ವಸ್ತು ರೂಪದಲ್ಲೇ ಆಗಲಿ ಧನ ಸಹಾಯದಲ್ಲೇ ಆಗಲಿ ಮಾಡಬೇಕು ಅಂತೇಳಿ ನಿಮ್ಮ ತಮ್ಮಲ್ಲಿ ಕೇಳ್ಕೊತೀನಿ ಇದೊಂದು ಕ್ಷೇತ್ರದಲ್ಲಿ ಇದೊಂದು ಪ್ರಸಾದ ನಿಲಯ ಸ್ಥಾಪನೆ ಮಾಡಬೇಕು ಅನ್ನೋ ನಿರ್ಧಾರನ ಕೈಗೊಂಡಿರೋದ್ರಿಂದಾಗಿ 10 ಜನಗಳ ಸಹಕಾರ ಬೇಕೇ ಬೇಕಾಗುತ್ತೆ ತಾವುಗಳು ತಮ್ಮ ಉದಾರ ಮನಸ್ಸಿನಿಂದ ಈ ಒಂದು ದೇಣಿಗೆ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ತಾಲೂಕಿನ ಮಿರಿಗಿ ಗ್ರಾಮಕ್ಕೆ ಇಂದು ಇಡೀ ಪ್ರಭಾರಿ ಕೃಷಿ ಅಧಿಕಾರಿಗಳಾದ ಧರ್ಮರಾಜ ಅವಜಿಯವರು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿಯ ಸಾರ್ವಜನಿಕರ ಸಮಸ್ಯೆ ಕುರಿತು ಆಲಿಸಿ ಈ ನೀರಿನ ಪ್ರವಾಹಕ್ಕೆ ಹಾನಿಗೊಳಗಾದ ಜನರಿಗೆ ನಮ್ಮ ಕೃಷಿ ಇಲಾಖೆಯಿಂದ ದೊರೆಯುವ ಎಲ್ಲಾ ಸವಲತ್ತುಗಳನ್ನು ನೇರವಾಗಿ ಹಾನಿಗೊಳಗಾದ ಸಾರ್ವಜನಿಕರಿಗೆ ಒದಗಿಸಲಾಗುವುದೆಂದು ಹೇಳಿದರು ಈಗ ಏ ಪುಂಡು ಹೋಗ್ಬೇಕಾರ ಅಡಕಿಡ್ರಿ ಸೀದಾ ಹೋಗ್ಬೇಕು ಹೋಗ್ಬೇಕು ಮುಂದೆ ಹೋಗ್ಬೇಕು ಕಡ ಬಿಡ್ರಿ ನಾನು ಮುಂದೆ ಬರ್ತಾನೆ ಇಲ್ಲಿತ್ತಲ್ಲ ಇಲ್ಲಿದ್ದಿಲ್ಲ ಮೊದಲ ಇಲ್ಲೇ ಇಟ್ಟರು ಇಲ್ಲೇ ಇಟ್ಟರು ಇಲ್ಲಿ ಎತ್ತದ ಪುಂಡು ರೀ ಯಾರು ನೀರಿಡಿ ಎಪ್ಪತ್ತೈದು% ಜಮೀನುಗಳ ನೀರು ನುಗ್ಗಿ ಅದ ಭೀಮೆಯ ಪ್ರಭಾವದಿಂದ ಎಲ್ಲ ನಮ್ಮ ರೈತರು ಬಹಳ ಕಂಗಾಲಾಗಿದ್ದಾರೆ ಅದರಲ್ಲಿ ಊರಲ್ಲಿ ಕನಿಷ್ಠ ಒಂದು 50% ನೀರು ಊರಲ್ಲಿ ಹೋಗ್ತಿದ್ರು ಅದರೊಳಗೆ ಒಂದು 40% ಮನೆಗಳು ಬಿದ್ದವು ಆಲ್ರೆಡಿ ಅದರ ಒಂದು 180-200 ಕುಟುಂಬಗಳು ನಿರಾಶ್ರಿತವಾಗಿವೆ ಅದರೆಲ್ಲರ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಈಗ ನಮ್ಮ ಮಾನ್ಯ ಶಾಸಕ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಒಂದು ಬೋಟಿನ ವ್ಯವಸ್ಥೆ ಕೊಟ್ಟಿದ್ದಾರೆ ಆದರೂ ಇಲ್ಲಿ ಜನ ಭಾಳ ಅತಂತ್ರ ಸ್ಥಿತಿಯೊಳಗದಾರೆ ಇದನ್ನು ಜಿಲ್ಲಾಡಳಿತ ಸೂಕ್ಷ್ಮ ಪರಿಗಣಿಸಿ ಇವರಿಗೆ ನ್ಯಾಯ ಒದಗಿಸಬೇಕಂತ ಮಿರಿ ಗ್ರಾಮದ ಪರವಾಗಿ ನಾನು ಕೇಳ್ಕೊತೀನಿ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ